ನಮಸ್ಕಾರ, ನಾನು ನಿಮ್ಮ ಮಹೇಶ್. ಮಹೇಶ್ ಎಂಬಿ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ತಿಳಿಯೋಣ ಈ ದಿನ ಮಣಿಪುರದ ನಾಡಹಬ್ಬ ಯೂಸಂಗ್. ಮಣಿಪುರ ನೋಡಲು ಪುಟ್ಟದೆನಿಸಬಹುದಾದ ರಾಜ್ಯಗಳಲ್ಲಿ ಒಂದು, ಆದರೆ ಹೊರನೋಟದಲ್ಲಿ ವಿಭಿನ್ನತೆಗಳನ್ನು ಕಾಣಬಹುದಾದ, ಒಳಹುಕ್ಕಷ್ಟು ವಿಧ ವಿಧ ಕಾರಣಗಳಿಂದ ತನ್ನದೇ ಆದ ಗಟ್ಟಿತನವನ್ನು ಹೊಂದಿರುವುದು ಸತ್ಯ ಸಂಗತಿಯಾಗಿದೆ. ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳು ಭಾರತದ ಭದ್ರತೆಯ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿರುವುದು ಜಗತ್ತು ಗುರುತಿಸಬಹುದಾದ, ಇತಿಹಾಸಗಾರರು ದಾಖಲಿಸಿರುವುದು ಕೂಡ ಇದನ್ನೇ. ಸಂಗೀತ, ನೃತ್ಯ, ಶಿಲ್ಪ ಇತ್ಯಾದಿ ಕಲಾ ಪ್ರಕಾರಗಳು ತಮ್ಮದೇ ಆದ ಶೈಲಿಯಲ್ಲಿ ಪೀಳಿಗೆಯಿಂದ ಪೀಳಿಗೆಗೆ ತನ್ನತನವನ್ನು ಗಟ್ಟಿಗೊಳಿಸುತ್ತಾ ಮಾಧ್ಯಮಗಳಾಗಿ ರೂಪುಗೊಂಡಿರುವುದು ನಮಗೆ ತಿಳಿದಿರುವಂತಹ ವಿಚಾರವೇ ಸರಿ. ಯೂಸಂಗ್ ಹಬ್ಬ ಮಣಿಪುರದ ನಾಡ ಹಬ್ಬವಾಗಿ ಜನಮಾನಸವನ್ನು ತನ್ನ ಪ್ರಾಚೀನ ಪರಂಪರೆಯೊಂದಿಗೆ ಜೋಡಿಸಲ್ಪಟ್ಟಿದೆ. ಕರ್ನಾಟಕದ ದಸರಾದಂತೆ ಏನಿದು ಯೂಸಂಗ್ ಎಂಬ ಕುತೂಹಲ ಮೂಡಬಹುದಲ್ಲವೇ? ಲಾಯ್ ಔರಬ್ ಎಂಬುದಾಗಿ ತನ್ನ ಮನೆದೇವರ ಪೂಜೆ ಮೆರವಣಿಗೆಯನ್ನು ಶ್ರದ್ಧಾಭಕ್ತಿಯಿಂದ ಮಣಿಪುರದ ಜನತೆ ಆಚರಿಸುತ್ತಾ ತಮ್ಮ ತನವನ್ನು ಉಳಿಸಿಕೊಂಡಿದ್ದಾರೆ. ದೇಶಾದ್ಯಂತ ಭಿನ್ನ ಭಿನ್ನ ಹೆಸರಿನಲ್ಲಿ ಆಚರಿಸುವ ಹೋಳಿ ಹಬ್ಬವನ್ನು ಮಣಿಪುರದ ಜನತೆ ಯೂಸಂಗ್ ಹೆಸರಿನಲ್ಲಿ ಆಚರಿಸುತ್ತಾ ಬಂದಿದ್ದಾರೆ. ಬಣ್ಣ ಬಣ್ಣದ ಪೂರ್ವಾಂಚಲ ಪ್ರದೇಶದ ಮಣಿಪ್ರಾಯವಾದ ಮಣಿಪುರದ ಜೀವ ಜೀವನವೇ ರಂಗುರಂಗಿನ ಹಬ್ಬವಾದ ಹೋಳಿಯ ಸಂದರ್ಭದಲ್ಲಿ ಮತ್ತಷ್ಟು ರೋಚಕವಾಗಿ ಕಂಗೊಳಿಸುತ್ತಿರುವುದನ್ನು ಕಂಡಾಗ ಕೃಷ್ಣನೊಡನೆ ಗೋಕುಲದಲ್ಲಿ ಸಂಭ್ರಮಿಸುತ್ತಿರುವ ಭಾವ ಮೂಡುವುದರಲ್ಲಿ ಅಚ್ಚರಿಯಿಲ್ಲ. ರಾಜಧಾನಿ ಇಫಾಲ್ನಲ್ಲಿರುವ ಸಕಲರು ಶ್ರದ್ಧಾ ಕೇಂದ್ರ ಗೋವಿಂದನ ಮಂದಿರಕ್ಕೆ ನಿತ್ಯಕ್ಕಿಂತಲೂ ಬಹುಮುಖಿ ಚಟುವಟಿಕೆಗಳ ತಾಣವಾಗಿ ಎಲ್ಲೆಡೆಯಿಂದ ಶ್ರದ್ಧಾಳುಗಳನ್ನು ತನ್ನತ್ತ ಆಕರ್ಷಿಸುತ್ತಾ ಸಂಭ್ರಮದೊಂದಿಗೆ ಸಂಸ್ಕಾರಗಳನ್ನು ನೀಡುತ್ತಾ ಬಂದಿರುವುದು ಪ್ರತ್ಯಕ್ಷ ಕಾಣಬಹುದು. ಮಣಿಪುರ ರಾಜ್ಯದ ಭಿನ್ನ ಭಿನ್ನ ಊರು ಗ್ರಾಮ ವಸತಿಗಳಿಂದ ಅಲ್ಲಲ್ಲಿನ ಗ್ರಾಮ ಪ್ರತಿನಿಧಿಗಳ ತಂಡ ಗೋವಿಂದನ ಮಂದಿರಕ್ಕೆ ಬಣ್ಣದ ಓಕುಳಿಯನ್ನು ತಂದು ನಿಂತಿರುತ್ತದೆ. ಮುಖ್ಯ ಪೂಜೆಯ ನಂತರ ಗೋವಿಂದನ ರೂಪಿ ಕೃಷ್ಣನಿಗೆ ತಾವು ತಂದ ಓಕುಳಿಯನ್ನು ಪಿಚಕಾರಿ ಮೂಲಕ ರಂಗಿನಾಟ ರೂಪದಲ್ಲಿ ಸಮರ್ಪಿಸಿ ಪ್ರಸಾದ ರೂಪದಲ್ಲಿ ಪುನಃ ಬಣ್ಣವನ್ನು ತಮ್ಮೂರಿಗೆ ಒಯ್ದು ಅಲ್ಲಲ್ಲಿ ನಿಂತಿರುವ ಭಕ್ತರ ಸಮ್ಮುಖದಲ್ಲಿ ಗ್ರಾಮ ದೇವತೆಗೂ ಓಕುಳಿಯಾಡಿದ ನಂತರ ಸಕಲರು ಓಲಿಯಾಡುವ ದೃಶ್ಯ ರೋಮಾಂಚನವನ್ನುಂಟು ಮಾಡುತ್ತದೆ. ಅಷ್ಟೇ ಅಲ್ಲದೆ ಎಲ್ಲೆಡೆಯೂ ದೊಡ್ಡ ಚಿಕ್ಕ ಪುಟ್ಟ ರಥಯಾತ್ರೆಗಳಲ್ಲಿ ಗೋವಿಂದನ ಮೆರವಣಿಗೆಯನ್ನು ಮಾಡುತ್ತಾ ಬರುವ ಜನ ಭಜನಾ ತಂಡದೊಂದಿಗೆ ದೊಡ್ಡವರು ಚಿಕ್ಕವರು ಎನ್ನುವ ಭೇದ ಭಾವ ಮರೆತು ಹಾಡಿ ಕುಣಿತು ಶ್ರದ್ಧಾ ಸಮರ್ಪಿಸುವ ದೃಶ್ಯ ಬಣ್ಣಿಸಲು ಅಸಾಧ್ಯ. ಪ್ರಾಚೀನ ಪರಂಪರೆಯ ಸರಪಳಿಯನ್ನು ಭದ್ರಪಡಿಸುವ ನಿಟ್ಟಿನಲ್ಲಿ ಮಣಿಪುರದ ಯೂಸಂಗ್ ಹೋಲಿ ಹಬ್ಬ ನಿಜ ಅರ್ಥದಲ್ಲಿ ನಾಡಹಬ್ಬವಾಗಿದೆ. ಗೋವಿಂದ ಮಂದಿರ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರವಾಗಿ ನೂರಾರು ವರ್ಷಗಳಿಂದ ಮಣಿಪುರ ಸಮಾಜದ ಆರಾಧನಾ ಸ್ಥಳವಾಗಿದೆ. ರಾಜ ಭಾಗ್ಯಚಂದ್ರನ ಕಾಲದಲ್ಲಿ ಪ್ರಚಲಿತಗೊಂಡ ರಸಲೀಲಾ ಸಂಭ್ರಮವು ಕ್ರಮೇಣ ಮಣಿಪುರ ನೃತ್ಯ ಎಂಬ ಹೊಸ ಪ್ರಕಾರವಾಗಿ ದೇಶ ವಿದೇಶಗಳಲ್ಲಿ ಇನ್ನಿಗೂ ಪ್ರಖ್ಯಾತವಾಗಿದೆ. ನಿತ್ಯವೂ ಸೂರ್ಯೋದಯಕ್ಕೆ ಮುನ್ನ ಶ್ರದ್ಧಾಳುಗಳನ್ನು ತನ್ನಡೆಗೆ ಆಕರ್ಷಿಸುವ ಗೋವಿಂದ ಜಿ ಆರಾಧನೆ, ವೈಷ್ಣವ ಪಂಥದ ವಿವಿಧ ಆಚರಣೆಗಳು ಕಂಡುಬರುತ್ತದೆ. ಸುತ್ತಲೂ ಬಡಾವಣೆಯ ತಾಯಂದಿರು ಹಿರಿಯರು ಮುಂಜಾನೆ ಬಂದು ಭಕ್ತಿ ಗೌರವದಿಂದ ತಮ್ಮದೇ ಆದ ಪೂಜಾ ಕಾರ್ಯಗಳನ್ನು ಕೈಗೊಂಡು ಕರಸೇವೆ ನಿರ್ವಹಿಸುತ್ತಿರುವುದನ್ನು ಕಾಣಬಹುದಾಗಿದೆ. ಇನ್ನು ರಾಜನ ಕಾಲದಿಂದ ನೇಮಕಗೊಂಡಿರುವ ವಿವಿಧ ತಂಡದವರು ಪರಿಶುದ್ಧವಾಗಿ ಅಲಂಕೃತಗೊಂಡು ಮಂತ್ರತಂತ್ರ ವಾದನ ನರ್ತನಗಳನ್ನು ನಿಶ್ಚಿತ ರೂಪವಾಗಿ ಅನುಚಾಚವಾಗಿ ನಡೆಸುತ್ತಾ ಬಂದಿರುವುದನ್ನು ಕಂಡಾಗ ರೋಮಾಂಚನವಾಗುತ್ತದೆ. ಸಾರ್ವಜನಿಕರು ತಮ್ಮ ದಿನಚರಿಯ ಭಾಗವಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮಂದಿರ ಭೇಟಿಯನ್ನು ರೂಢಿಗೊಳಿಸುವುದು ಸಹಜ ಸ್ವಭಾವವಾಗಿದೆ. ತನ್ಮೂಲಕ ಮಣಿಪುರವನ್ನು ವಿದೇಶ ಆಚಾರ ವಿಚಾರಗಳ ಗಲೀಜಿನಿಂದ ಕಾಪಾಡಿಕೊಂಡು ಬಂದಿರುವುದು ಸಮಾಧಾನ ತಂದಿರುತ್ತದೆ. ಈ ಯೂಸಂಗ್ ಹಬ್ಬ ನಮ್ಮ ಕರ್ನಾಟಕದ ದಸರಾದಂತೆಯೇ ಇರುವುದು ಅಲ್ಲಿನ ನಾಡ ಹಬ್ಬದಂತೆ. ಇದರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿ ತಿಳಿದಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ಮಹೇಶ್ ನಮಸ್ಕಾರ.